ಕನ್ನಡಕ್ಕೆ ಅನೇಕರಿದ್ದಾರೆ, ನನಗಿರುವುದು ಕನ್ನಡ ಒಂದೇ, ಅನಕ್ರು ಅವರು ಹೇಳಿರೋದು. ನಮಗೂ ಈಗ ಸದ್ಯಕ್ಕಿರೋದು ನಮ್ಮ ಶಾರದೆಯ ವರಪುತ್ರ ವಿ ನಾಗೇಂದ್ರ ಪ್ರಸಾದ್ ಅವರು ಒಬ್ಬರೇ. ಈಗ ಎಲ್ಲಿ ನೋಡಿದ್ರು ಅವ್ರದೇ ಹವ, ಯಾಕೆ ಅಂದರೆ ಟ್ರೆಂಡಿಂಗಲ್ಲಿದೆ ಅವರು ಬರೆದಿರೋ ಹಾಡು. ನನಗೆ ನಾವು ಬರ್ತಿದ್ದಂಗೆ ಈ ಸ್ಟುಡಿಯೋ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು. ಎಲ್ಲ ಒಂಥರ ಮೀನಿಂಗ್ಫುಲ್ ಆಗಿದೆ, ತುಂಬ ಕಲರ್ಫುಲ್ ಆಗಿದೆ, ತುಂಬ ಪಾಸಿಟಿವ್ ವೈಬ್ ಇದೆ. ಆ್ಯಂಡ್ ಅದ್ರ ಜೊತೆಗೆ ಸರ್ ಬರೆದಿರೋ ಹಾಡೆಲ್ಲ, ಇವರೇ ನಮ್ಮ ಕ್ಯಾಮ್ರಾಮನ್ ಹೇಳಿದ್ರು ಎಲ್ಲ ಸಾಂಗು ಸೂಪರ್ ಹಿಟ್ ಸಾಂಗೇ ಬರೆದಿರೋದು. ಅಲ್ಲ ಕಣಪ್ಪ, ಒಂದು ಕರೆಕ್ಷನ್, ಅವ್ರು ಬರೆದಿರೋ ಹಾಡೆಲ್ಲ ಸೂಪರ್ ಹಿಟ್ಟು ಅಂತ ನಾವು ಮಾತಾಡ್ಕೊತಾ ಇದ್ವಿ. ಅಂದರೆ ಒಳಗೆ ಬಂದ ತಕ್ಷಣ ತುಂಬ ಖುಷಿಯಾಗುತ್ತೆ. ನಾನು ಹೇಳ್ದಂಗೆ ಈ ಪಾಸಿಟಿವ್ ವೈಬ್ ಅನ್ನೋದೇನಿದೆ ಅದು ಅದ್ಭುತವಾಗಿದೆ. ಈ ಶಾರದೆ ಸುಮ್ಮನೆ ಎಲ್ಲರಿಗೂ ಒಲಿನೇ ಇಲ್ಲ ರೀ, ತುಂಬ ಸೆಲೆಕ್ಟೆಡ್ಡು. ಯಾರೇ ಬಂದರೂ ಹರಿಸ್ಬೋದೇನೋ, ಆದರೆ ಕರೆದು ಒಪ್ಕೊಂಬಿಟ್ಟಿದ್ದಾರೆ ವಿ ನಾಗೇಂದ್ರ ಪ್ರಸಾದ್ ಅವ್ರನ್ನ. ಅದು ಯಾಕೆ ಅಂತ ಈಗ ಮಾತಾಡ್ತಾ ಹೇಳ್ತೀನಿ. ಸದ್ಯಕ್ಕೆ ದ್ವಾಪರ ದಾಟಿ ನಾನು ಈಗ ಅವ್ರ ಮುಂದೆ ಬಂದು ನಿಂತಿದ್ದೀನಿ ಅವ್ರನ್ನೇ ನೋಡೋದಕ್ಕೆ. ಸೊ ನಮ್ಮ ಜೊತೆ ಇವಾಗ ಎಸ್ ಪ್ಯಾನ್ ಮಾಡಿ ಯಾರಿದ್ದಾರೆ, ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು. ಸರ್ ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ. ಅವಾಗ ಅವಾಗ ಹಿಂಗ ನಾನು ಚಮಕ್ ಕೊಟ್ಬಿಡ್ತಿರಲ್ಲ ನೀವು. ಅದಾಗುತ್ತೆ ಅಷ್ಟೇ, ಇಟ್ ಹ್ಯಾಪನ್ಸ್. ಬಟ್ ಅದ್ಭುತವಾದ ಸಾಂಗ್ ಕೊಟ್ಟಿದ್ದೀರಾ ಸರ್. ಜನ ಅಷ್ಟು ಇಷ್ಟಪಡ್ತಿದ್ದಾರೆ ಅದು ಖುಷಿ ನಮಗೆ. ಯಾಕೆಂದರೆ ಬರೆಯೋ ಪ್ರತಿ ಸಾಲು ಕೂಡ ಜನ ಕೇಳಲಿ, ಇದು ಕೇಳಲಿ, ಇದು ಕೇಳಲಿ ಅಂತ ತುಂಬ ಹಾಡುಗಳು, ತುಂಬ ಸಾಲುಗಳು ಒಳಗೆ ಹೊರಟೋಗ್ಬಿಡುತ್ತೆ. ಕೆಲವು ನಿಧಾನವಾಗಿ ಗುಂಗಾಗುತ್ತೆ, ಕೆಲವು ತಕ್ಷಣಕ್ಕೆ ಆಗುತ್ತೆ. ಇಷ್ಟು ತಕ್ಷಣಕ್ಕೆ ಈ ಸಾಹಿತ್ಯನ, ಇದರಲ್ಲಿರೋ ಸಾಲುಗಳನ್ನು ಎಂಜಾಯ್ ಮಾಡ್ತಿರೋದು ನೋಡಿದ್ರೆ ಹೆಚ್ಚು ಖುಷಿ ಆಗುತ್ತೆ. ಅಂದ್ಕೊಂಡಿದ್ರ ಸರ್ ಈ ಹಾಡು ಬರೆಯುವಾಗ ಹಿಂಗಾಗಬಹುದು ಈ ಹಾಡು ಅಂತ? ಎಕ್ಸ್ಪೆಕ್ಟೇಷನ್ಸ್ ಓಕೆ, ಎಲ್ರಿಗೂ ಇದ್ದೇ ಇರುತ್ತೆ, ಇದು ರೀಚ್ ಆಗಬೇಕು ಆಗುತ್ತೆ ಅನ್ನೋದು. ನಾ ಹಾಡು ಬರೆಯುವಾಗ ಒಂದು ವೈಬ್ರೇಷನ್ ಇರುತ್ತೆ, ಒಂದು ಅನಿಸುತ್ತೆ ಒಳಗಡೆಯಿಂದನೇ, ಹಾಂ ಇದು ಇಷ್ಟ ಆಗುತ್ತೆ, ಇದು ವರ್ಕ್ ಆಗುತ್ತೆ ಅಂತ. ಯಾಕೆಂದರೆ ನಾವು ಹಾಡು ಬರೆಯುವಾಗ ಒಂದು ಸಾಲು ಬರಿಬೇಕಂದ್ರೆ ಒಂದು 40-50 ಸಾಲು ತಲೆಗೆ ಬಂದು ಹೋಗಿರುತ್ತೆ. ಹೀಗೆ ಬರಿಬೇಕು, ಹೀಗೆ ಬರೆಯೋಣ, ಹೀಗೆ ಬರೆಯೋಣ, ಬೇಡ ಇದು ಬೇಡ, ಇದು ಬೇಡ, ಇದು ಬೇಡ, ಇದು ಬೇಡ ಅಂತ ರಿಜೆಕ್ಟ್ ಮೈಂಡೇ ರಿಜೆಕ್ಟ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಫೈನಲಾಗಿ ಒಂದನ್ನು ಪೇಪರ್ ಮೇಲೆ ಇಡ್ತೀವಿ. ಹಾಂ ಇದು ಕರೆಕ್ಟ್ ಅನಿಸುತ್ತೆ, ಅನಿಸಿದ್ದು ಜನಕ್ಕೂ ಕರೆಕ್ಟ್ ಅಂತ ಕನೆಕ್ಟ್ ಆಗಿಬಿಟ್ರೆ ಈ ಥರದ್ದು ಹಿಟ್ ಆಗುತ್ತೆ. ಅದು ಖುಷಿ ನನಗೆ. ಯಾಕೆ ನೀವು, ನಿಮ್ಮನ್ನು ನಾನು ಆರಂಭದಲ್ಲಿ ಒಂದಷ್ಟು ಮಾತುಗಳನ್ನ ಸುಮ್ಮನೆ ಹೇಳಿಲ್ಲ, ನಿಜವಾಗ್ಲೂ ಯಾಕೆ ಹೇಳಿದೆ ಅಂತ ಹೇಳ್ತೀನಿ ಕೇಳಿ. ಜಯಂತ್ ಕಾಯ್ಕಿಣಿ ಅವರು ಎಂಥ ಅದ್ಭುತವಾದ ಬರಹಗಾರರು. ಅವರು ಬಾಯಲ್ಲಿ ಒಂದು ಮಾತು ಕೇಳಿ ನನಗಂತೂ ನಿಜವಾಗ್ಲೂ ತುಂಬ ಆಶ್ಚರ್ಯ ಆಗೋಯಿತು. ಅವರು ಪಯಣ ಸಿನಿಮಾದ ಒಂದು ಹಾಡಿನ ಒಂದು ಲೈನ್ನ ಎಷ್ಟು ಚೆನ್ನಾಗಿ ಮೆನ್ಷನ್ ಮಾಡಿದ್ರು ಗೊತ್ತಾ? ಅಂದರೆ ಒಬ್ಬ ಬರಹಗಾರ ಇಷ್ಟು ಚೆನ್ನಾಗಿ ಬರಿಬಹುದಾ ಅನ್ನೋಷ್ಟು ನನಗೆ, ಅಂದರೆ ತುಂಬ ಸೀರಿಯಸ್ ಆಗಿ ನೀವು ಬರೆಯೋದು, ಹುಡುಗಾಟಕ್ಕೆ ಬರಿಬೋದು, ಸೀರಿಯಸ್ ಆಗಿ ಬರಿಬೋದು, ಒಂದಷ್ಟು ಪೋಲಿತನದಲ್ಲಿ ಬರಿಬೋದು, ಒಂದಷ್ಟು ಶಾರದೆಯನ್ನೇ ಒಲಿಸುವಂಥ ರೀತಿ ಬರಿಬೋದು, ಇನ್ನಷ್ಟು ಎಮೋಷನ್ಸ್ಗಳನ್ನ ಮೆನ್ಷನ್ ಮಾಡಿ ಬರಿಬೋದು. ಬಟ್ ಒಬ್ಬ ಕವಿ ಇನ್ನೊಬ್ಬ ಕವಿಯನ್ನು ಹೊಗಳೋದಿದೆನ, ಅದು ಅದ್ಭುತ ಸರ್. ಪಯಣ ಸಾಂಗ್ದು ಒಂದು ಒಂಟಿ ಕಾಲಲ್ಲಿ ಕಾದು ಕುಳಿತೆ, ಆ ಹಾಂ ಆ ಲೈನ್ನ ಅವರು ಮೆನ್ಷನ್ ಮಾಡಿ ನಿಮ್ಮ ಬಗ್ಗೆ ಹೊಗಳಿದಾಗ ನನಗೆ ನಿಜವಾಗ್ಲೂ ನಾವೇ ಧನ್ಯರು, ಇಷ್ಟೊಂದು ಜನ ಕವಿಗಳನ್ನ ಇಲ್ಲಿ ಇಟ್ಕೊಂಡಿರೋರು. ಸೊ ನಿಮ್ಗೆ ಹೆಂಗೆ ಅನಿಸುತ್ತೆ ಹಿಂಗೆ ಒಬ್ಬ ಕವಿ ನಿಮ್ಮನ್ನು ಹೊಗಳಿದಾಗ? ಅದು ಅಂಥ ದೊಡ್ಡ ಬರಹಗಾರ ಅಲ್ಲ, ತುಂಬ ನ್ಯಾಚುರಲ್ಲಾಗಿ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ವಿಶೇಷವಾಗಿ ಜಯಂತ್ ಕಾಯ್ಕಿಣಿ ಅವರು, ಯಾಕೆಂದರೆ ನನ್ನ ಕಾಲೇಜಿನ ದಿನಗಳಲ್ಲಿ ಅವರ ಗೀತೆಗಳು ಮತ್ತು ಕಥೆಗಳನ್ನು, ಆಮೇಲೆ ಅವ್ರ ನಾಟಕ ಅದೆಲ್ಲ ನೋಡಿ ಬೆಳೆದವ್ರು ನಾವು. ಸೊ ನನಗಿಂತ ತುಂಬ ಹಿರಿಯರು ಸಾಹಿತ್ಯ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಹೆಸರು ಮಾಡಿರುವಂಥವ್ರು. ಸದ್ಯದಲ್ಲಿ ನನ್ನ ಸಹ ಏನು ಹೇಳ್ತೀವಿ ಅದಕ್ಕೆ, ಸಹ ಪಯಣಿಗರು ಸಾಹಿತ್ಯದಲ್ಲಿ. ಸೊ ಅಂಥವರು ಯಾವುದೋ ಸಾಲುಗಳನ್ನು ಗಮನಿಸಿ ಹೇಳಿದಾಗ ಭಾಳ ನಿಜಕ್ಕೂ ಖುಷಿ ಆಗೇ ಆಗುತ್ತೆ. ಮತ್ತು ಅವ್ರದ್ದೇನು, ಅವರು ಸಾಮಾನ್ಯದವರಲ್ಲ, ಅದ್ಭುತಗಳನ್ನು ಸೃಷ್ಟಿ ಮಾಡಿದವರು. ಅವರು ಹಾಡು ಅಂದ ತಕ್ಷಣ ನಾನು ಒಂದು ಸಲ ಕೇಳ್ತೀನಿ, ಕಾಯ್ಕಿಣಿ ಅವ್ರು ಏನು ಬರೆದಿದ್ದಾರಪ್ಪ ಹೊಸದಾಗಿ ಅಂತ. ಸೊ ತುಂಬ ಅದ್ಭುತ ಸಾಹಿತಿ ಅವರು, ಅದ್ರ ಬಗ್ಗೆ ಎಲ್ರಿಗೂ ಗೊತ್ತು, ನಾನು ಹೇಳೋದೇನು ವಿಶೇಷ ಅನ್ಸಲ್ಲ. ಬಟ್ ಅಂಥವರು ಹೊಗೋದಾಗ ಅದು ನಿಜವಾಗ್ಲೂ ಎನರ್ಜಿ ಬೂಸ್ಟ್ ಅಲ್ವಾ? ನಾನು ಜಯಂತ್ ಕಾಯ್ಕಿಣಿ ಅವ್ರು ಚೆನ್ನಾಗಿ ಬರೀತಾರೆ ಅಂತ ಅನ್ನೋದ್ರಲ್ಲಿ ವಿಶೇಷ ಇಲ್ಲ, ಅವರು ನನ್ನ ಬಗ್ಗೆ ಹೇಳಿದ್ರೆ ವಿಶೇಷ ಅದು. ನಿಮ್ಮಿಬ್ಬರ ಒಂದು ದೊಡ್ಡತನ ಮತ್ತು ವಿಶಾಲವಾದ ಹೃದಯ, ಒಬ್ಬರನ್ನ ಒಬ್ಬರು ಜೊತೆಗೆ ಜೊತೆಗೆ ಎತ್ತಿ ಎತ್ತಿ ಬೆಳೆಸುವಂಥ ಒಂದು ರೀತಿ. ಸೊ ಇದನ್ನ ನಾವು ತುಂಬ ಜನ ನೋಡಿ ಅನುಕರಿಸಬೇಕಾಗಿರುವಂಥದ್ದು. ಕಾಯ್ಕಿಣಿ ಒಬ್ಬರೇ ಅಂತ ಅಲ್ಲ, ಎಲ್ಲ ರೈಟರ್ಸು, ಇವತ್ತಿರೋ ಎಲ್ಲ ರೈಟರ್ಸ್ ಕೂಡ ತುಂಬ ಅದ್ಭುತವಾದಂಥ ಸಾಲುಗಳನ್ನು ತುಂಬ ಇಂಟ್ರೆಸ್ಟ್ ಎಂತ ಅಂತ ನಾವೇ ಖುಷಿ ಪಡುವಂಥ
ಸಾಲುಗಳನ್ನು ಬರೀತಾರೆ, ತುಂಬ ಚೆನ್ನಾಗಿ ಬರೀತಾರೆ ಎಲ್ಲರೂ. ಹೆಸರು ಹೇಳ್ತಾ ಹೋದ್ರೆ ಎಲ್ಲರದ್ದು ಹೇಳಬೇಕು. ಸೊ ಎಲ್ಲರನ್ನೂ ಸೇರಿಸಿ ಹೇಳ್ತಾ ಇದ್ದೀನಿ, ಎಲ್ಲ ತುಂಬ ಚೆನ್ನಾಗಿ ಬರೀತಾರೆ. ಸರ್, ಇವಾಗ ವಾಪಸ್ ದ್ವಾಪರಕ್ಕೆ ಬಂದರೆ, ನಾವು ದ್ವಾಪರ ಸಾಂಗು ನೀವು ಬರೆಯುವಾಗ ನಿಮ್ಮ ಮನಸ್ಥಿತಿ ಅಥವಾ ಯಾವ ಸಿಚುಯೇಷನಲ್ಲಿ ಈ ಸಾಂಗ್ ಬರೋದ್ರಿ, ಹೆಂಗಿತ್ತು ನಿಮ್ಮ ಒಂದು ಅಲ್ಲಿ, ನೀವು ಅನ್ಕೊಂಡಿದ್ರ ಈ ಪಿಕ್ಚರೇಷನ್ ಹಿಂಗ್ ಬರುತ್ತೆ ಅಥವಾ ಈ ತರ ಟ್ರೆಂಡ್ ಆಗುತ್ತೆ, ಹೆಂಗೆ ನಿಮ್ಮ ಈ ಬರೆಯುವಾಗ ಒಂದು ಮನಸ್ಥಿತಿ ಇರುತ್ತೆ, ಅದಕ್ಕೊಂದು ಸಿಚುಯೇಷನ್ ಅಂತ ಇರುತ್ತೆ, ಯಾವ ಸಿಚುಯೇಷನ್ಲಿ ಹೆಂಗೆ ಬರೋದ್ರಿ? ಅದು ಕಂಪೋಸ್ ಮಾಡ್ತಾ ಮಾಡ್ತಾ ಬರೆದದ್ದು. ಅರ್ಜುನ್ ಜನ್ಯ ಕಂಪೋಸ್ ಮಾಡ್ತಿದ್ರು, ಶ್ರೀನಿವಾಸರಾಜ್ ಅವರು ಹೇಳ್ತಿದ್ರು ಏನು ಬೇಕು ಅಂತ. ಸೊ ಶ್ರೀನಿವಾಸರಾಜ್ ಅವರು ಯೂಶ್ವಲಿ ಫಸ್ಟ್ ನನಗೆ ಕತೆ ಹೇಳಿಬಿಡ್ತಾರೆ ಪ್ರತಿ ಸಿನಿಮಾ, ಯಾಕೆಂದರೆ ಅವರು ಎಲ್ಲ ಸಿನಿಮಾ ಕೆಲಸ ಮಾಡಿದ್ದೀನಿ ನಾನು. ಸೊ ನಮಗೆ ಒಂದೇನಿತ್ತಂದರೆ, ನಾನು ಇಳಯರಾಜ್ ಅವ್ರನ್ನ ಮೊದಲು ಭೇಟಿ ಮಾಡಿದ್ದೆ ಶ್ರೀನಿವಾಸರಾಜ್ ಅವರಿಂದ. ಸೊ ಶ್ರೀನಿವಾಸರಾಜ್ ಅವರ ನನ್ನವನು ಸಿನಿಮಾಗೆ ನಾನೇ ಎಲ್ಲ ಹಾಡುಗಳನ್ನು ಬರೆದೆ. ಅದು ಎಲ್ಲೋ ಮಿಸ್ಫೈರ್ ಆಗೋಯಿತು, ತುಂಬ ಒಳ್ಳೆಯ ಸಾಹಿತ್ಯ ಇದೆ ಅದರಲ್ಲಿ ನೀವು ಕೇಳ್ಬೋದು, ಎಲ್ಲ ಮಿಸ್ಫೈರ್ ಆಯಿತು. ನಾನು ಅವರು ಹೇಳ್ತೀನಿ ಏನೋ ಮ್ಯೂಸಿಕಲಾಗಿ ಚೆನ್ನಾಗಿ ಆಗ, ಯಾಕೆಂದರೆ ನಾನು ಮ್ಯೂಸಿಕಲಾಗಿ ತೊಡಗಿಸ್ಕೋತೀನಿ, ಕೂತ್ಕೋತೀನಿ, ಇಲ್ಲ ಇಲ್ಲ ಈ ಟ್ಯೂನ್ ಹಿಂಗೆ ಮಾಡೋಣ ಅದು ಹಂಗೆ ಮಾಡೋಣ ಅಂತ. ಅದು ಅವ್ರಿಗೆ ಇಷ್ಟ ಮತ್ತು ಗೊತ್ತಿದೆ ಅವ್ರಿಗೆ. ಇದು ಅಷ್ಟೇ, ಕಂಪೋಸಿಂಗಲ್ಲಿ ಕೂತ್ಕೊಂಡು ಇದು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತೇಳಿ ಫೈನಲಾಗಿ ಈ ಥರದ ಟ್ಯೂನ್ ಅಂತ ಫಿಕ್ಸ್ ಆಯಿತು. ಕಂಪೋಸ್ ಮಾಡಿದ್ರು ಅರ್ಜುನ ಅಂದು, ಇಲ್ಲಿ ಕಂಪೋಸ್ ಮಾಡ್ತಿದ್ದಂಗೆ ಹಿಂಗೆ ಬರೀತಿರ್ತೀನಿ ನಾನು ಒಂದು ತಾನನ 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 ಅಂದ ತಕ್ಷಣನೇ ದ್ವಾಪರ ದಾಟುತ್ತ ಅಂತ ಹಾಗೆ ಬರೀತಾ ಹೋಗ್ತೀನಿ. ಇದು ಹಂಗೆ ಹಂಗೆ ಹುಟ್ಟಿದ್ದು, ಹಂಗೆ ಶುರುವಾಗಿದ್ದ ಹಾಡು. ಸಹಜವಾಗಿ ಎಷ್ಟೋ ಹಾಡುಗಳು ನಾವು ಹಿಂಗೆ ಕೂತು ಕಂಪೋಸ್ ಮಾಡಿದ್ರೆ, ಅದು ಹರಿಕೃಷ್ಣ ಅವ್ರ ಜೊತೆ ಆಗ್ಬೋದು ಅಥವಾ ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆನೂ ಅಷ್ಟೇ. ಇದು ಬರೆದು ಒಂದು ಪಲ್ಲವಿ ಆಗಿ ಸಿಂಗರ್ ಅಲ್ಲಿ ಪಕ್ಕದಲ್ಲಿ ಹಾಡಿದಾಗ ಕೇಳಿದಾಗ ನಾವು ಹಾಂ ಇದು ವರ್ಕ್ ಆಗುತ್ತೆ, ಇದು ಚೆನ್ನಾಗಿದೆ, ಇದು ಹೀಗೆ ಅಂತ ಒಂದು ಜಡ್ಜ್ಮೆಂಟ್ ಬರುತ್ತೆ. ಸೊ ಈ ಹಾಡು ಹಾಗೆ ಆಗಿದ್ದು. ಬರೆದ ತಕ್ಷಣವೇ ಹಾಂ ಇದು ದ್ವಾಪರ ಅಂತ, ಯಾ ನಿಮ್ಮ ಕನ್ನಡದಲ್ಲಿ ಹುಡುಕಿದ್ರೆ ದ್ವಾಪರ ಅಂತ ಹಾಡು ಶುರು ಆದರೆ ನಮ್ಮ ಹಾಡೇ ಇರುತ್ತೆ. ಸೊ ಅದು ಹಾಂ ಟ್ರೆಂಡಿಂಗು, ನನಗೆ ಹಿಟ್ಟಾಗುತ್ತೆ ಅಂತ ಭರವಸೆ ಇತ್ತು. ಆದರೆ ಈ ಲೆವೆಲ್ಗೆ ಇದು ಯದ್ವಾ ತದ್ವಾ ಹಿಟ್ ಅಂತೀವಲ್ಲ ಅದು, ಇದು ಇಷ್ಟು ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಿಜವಾಗ. ಶ್ರೀನಿವಾಸ ರಾಜು ಅವರೇ ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಿರೋದು, ಎಲ್ಲಿಂದ ಎಲ್ಲಿಗೆ ದಾಟ್ಬಿಟ್ರು ಅವರು, ಹೆಚ್ಚು ಕಮ್ಮಿ ಒಂದು ಕಾಂಟಿನೆಂಟಿಂದ ಇನ್ನೊಂದು ಕಾಂಟಿನೆಂಟ್ಗೆ ಅಂತಾರಲ್ಲ ಹಾಗೆ, ಇದು ಒಂದು ಕಾಂಡದಿಂದ ಇನ್ನೊಂದು ಕಾಂಡಿಗೆ ಜಂಪ್ ಹೊಡೆದು ಬಿಟ್ಟಿದ್ದಾರೆ, ಆ ಕಡೆ ಬ್ಲಡ್ಡು ಈ ಕಡೆ ಗ್ಲಮ್ಮು. ಅದು ಏನಂದರೆ ನಾವು ಗುರುತಿಸೋದು ಒಬ್ಬೊಬ್ಬರನ್ನು ತಡವಾಗಿ ಗುರುತಿಸ್ತೀವಿ. ಶ್ರೀನಿವಾಸ ರಾಜು ಮೊದಲು ಮಾಡಿದ್ದೆ ಒಂದು ಲವ್ ಸಿನಿಮಾ ಸಂಗಾತಿ ಅಂತ, ವರ್ಕೌಟ್ ಆಗಲಿಲ್ಲ ಸಿನಿಮಾ. ಎರಡನೇ ಸಿನಿಮಾ ನನ್ನವನು ಅಂತ ಮಾಡಿದ್ರು, ಅದಾಗಿಲ್ಲ. ಕೋಟೆ ಅಂತ ಒಂದು ಬೇರೆ ಥರದೊಂದು ಕಾಲೇಜ್ ಸ್ಟೂಡೆಂಟ್ಸ್ ಇಟ್ಕೊಂಡೇನೋ ಒಂದು ಮಾಡಿದ್ರು, ಅದು ಆಗಿಲ್ಲ. ಅದಾದಮೇಲೆ ಈ ಕ್ರೈಮ್ ಮೂಡ್ ಆಫ್ ಕ್ರೈಮ್ ದಂಡುಪಾಳ್ಯ ಒಂದು ಮೂರು ಸೀರೀಸ್ ಮಾಡಿಬಿಟ್ರು. ಸೊ ದಂಡುಪಾಳ್ಯದಲ್ಲಿ ಅವ್ರನ್ನ ಗುರುತಿಸಿದ್ರು. ಹಾಗೆ ಒಬ್ಬೊಬ್ಬ ಡೈರೆಕ್ಟ್ರು ಎಲ್ಲ ಇದೇ ಮಾಡ್ತಾರೆ ಅಂತೇನಿಲ್ಲ, ಅವರವರು ಇದು ಬೇರೆ ಬೇರೆಯೇ ಇರುತ್ತೆ. ಅವರ ಇನ್ನೊಂದು ಅನಾವರಣ ಆಯ್ತು ಈ ಸಿನಿಮಾದ ಮೂಲಕ ಅಂತ ಅನ್ಕೋಬೋದು. ಬಟ್ ಎಲ್ಲ ಡೈರೆಕ್ಟ್ರಿಗೂ ಎಲ್ಲ ಥರದ ಆ್ಯಂಗಲಲ್ಲೂ ಸಿನಿಮಾ ಮಾಡೋ ಒಂದು ಆಸೆ ಇರುತ್ತೆ, ಬಟ್ ನಾವು ಗುರುತಿಸ್ಬೇಕು. ನೀವು ಆ್ಯಸ್ ಎ ಡೈರೆಕ್ಟರ್ ನಿಮಗೂ ಒಂದು ಒಳ್ಳೆ ವಿಷನ್ ಇದೆ, ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಇದ್ದಾವೆ ನಿಮ್ಮದು, ಮತ್ತು ಮುಂದೆ ಏನು ಯಾವಾಗ ನಾವು ನಿಮ್ಮ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ಬೋದು? ಇಲ್ಲ ಸದ್ಯದಲ್ಲೇ ವರ್ಕ್ ನಡೀತಾ ಇದೆ, ಈ ವರ್ಷದಲ್ಲಿ ಇನ್ನೊಂದು ತುಂಬ ಒಂದು ಒಳ್ಳೆಯ ಸಿನಿಮಾ ಬರುತ್ತೆ, ಮಾಡ್ತೀನಿ, ರೆಡಿ ಮಾಡ್ತಾ ಇದ್ದೀನಿ. ನೋಡೋಣ ಸರ್, ಕಾಯ್ತಿರ್ತೀವಿ. ಯಾವ ಜಾನರಲ್ಲಿ ಮಾಡ್ತೀರಾ, ಏನಾದರೂ ಒಂದಷ್ಟು ಹಿಂಟ್ಸ್ ಬಿಟ್ಕೊಡ್ಬೋದಾ? ಇಲ್ಲ, ಎರಡು ಥರದ ಇದಿದೆ. ಈಗ ಪರಿಸ್ಥಿತಿಗಳು ಹೆಂಗಿದೆ ಇದೆಲ್ಲ ನೋಡಿಕೊಂಡು ಮಾಡಬೇಕಾಗತ್ತೆ. ತುಂಬ ಜನ ನಾನು ಹೇಳ್ತಾರೆ ಸರ್ ನಲ್ಲ ಥರ ಇನ್ನೊಂದು ಸಿನಿಮಾ ಮಾಡಿ ಅಂತಾರೆ, ಪ್ರಯತ್ನ ಪಡ್ತಾ ಇದ್ದೀನಿ. ಡೆಫಿನೆಟ್ಟಾಗಿ ಈ ಸಲ ಇನ್ನೊಂದು ಥರದ ತುಂಬ ದೊಡ್ಡ ಕನಸುಗಳ ಜೊತೆ ಬರ್ತೀವಿ. ಕನಸುಗಳ ಜೊತೆ ಬರ್ತೀರಾ, ಓಕೆ. ನನಗೆ ಇವಾಗ ನಲ್ಲ ಅಂದ ತಕ್ಷಣ ಮತ್ತು ಹಳೆಯ ಒಂದಷ್ಟು ನೆನಪುಗಳು ಬಂದರೆ, ಸುದೀಪ್ ಸರ್ ಕೂಡ ನಿಮ್ಮನ್ನು ಮನೆ ಕರೆಸಿ ಅಭಿನಂದಿಸಿದಂಥ ಒಂದಷ್ಟು ಉದಾಹರಣೆಗಳಿದ್ದಾವೆ, ಅವನ್ನ ಈಗ ನೆನಪಿಸ್ಕೊಳ್ಳೋದಾದರೆ, ಈಗ ಒಂದು ಸಾಂಗ್ ಈ ಥರ ಟ್ರೆಂಡಿಂಗಲ್ಲಿ ಇರೋ ಟೈಮಲ್ಲಿ ಹಳೆ, ಅದು ಒಬ್ಬ ನಟ ಆಗಿರ್ಬೋದು, ಒಬ್ಬ ನಿರ್ದೇಶಕ ಆಗಿರ್ಬೋದು, ಯಾರೇ ಒಬ್ಬರು ಹಿಂಗೆ ಕರೆಸ್ಕೊಂಡು ಒಂದು ಅಭಿನಂದನೆ ಸಲ್ಲಿಸೋದು ಬರಹಗಾರರಿಗೆ ಇರೋ ತಾಕತ್ತನ್ನು ತೋರಿಸುತ್ತೆ. ಸೊ ನೀವು ಹಳೆಯ ಮೆಲುಕು ಹಾಕೋದಾದರೆ? ಇನ್ನು ಒಂದಷ್ಟು ಆ ಥರದ ಇನ್ಸಿಡೆಂಟ್ಸ್ ಇದೆ, ಖುಷಿಯಾಗುತ್ತೆ. ಭಾಳ ಸಿಂಪಲ್ ಏನಂದರೆ, ಇವತ್ತು ಈ ಹಾಡಿನಲ್ಲಿ
ಜನ ಸಾಹಿತ್ಯನ ನಾನು ಇದರಲ್ಲಿ ನೋಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬ್ ಕಮೆಂಟ್ಗಳಲ್ಲಿ ಸಾಹಿತ್ಯದ ಬಗ್ಗೆ ಮಾತಾಡ್ತಿದ್ದಾರೆ. ಎಷ್ಟೋ ಸಿನಿಮಾ, ಎಷ್ಟೋ ಹಾಡುಗಳು ಮಾತಾಡ್ತಾರೆ, ಈ ಹಾಡಿನ ಸಾಹಿತ್ಯದ ಬಗ್ಗೆ ಮಾತಾಡಿ ಅದಕ್ಕೆ ಅಂತ ಅವರೇ ಪೋಸ್ಟ್ಗಳು ಮಾಡ್ತಿದ್ದಾರೆ, ಅವರೇ ರೀಲ್ಸ್ ಮಾಡ್ತಿದ್ದಾರೆ, ಅವರೇ ಏನೇನೋ ಬರ್ಕೊಂಡು ಪೋಸ್ಟ್ ಮಾಡ್ತಾರೆ, ನನ್ನ ಸಾಹಿತ್ಯ ಬರೆದು ಬರೆದು ಪೋಸ್ಟ್ ಮಾಡ್ತಾರೆ. ಸೊ ಇದು ಸಾಹಿತ್ಯವನ್ನು ಗುರುತಿಸ್ತಾ ಇದ್ದಾರೆ, ಯಾವಾಗಲೂ ಗುರುತಿಸ್ತಾರೆ. ಕೆಲವೊಮ್ಮೆ ಹೀಗೆ ಒಂಥರ ಅಚಾನಕ್ಕಾಗಿ ಇಷ್ಟು ಗುರುತಿಸುವಿಕೆ ಶುರು ಆಗ್ಬಿಡುತ್ತೆ. ನಾವು ಪ್ರತಿ ಹಾಡು ಇಷ್ಟೇ ಶ್ರದ್ಧೆಯಿಂದ ಬರೀತೀವಿ, ಕೆಲವು ನಿಧಾನವಾಗಿ ಕೆಲವು ಸಾಲು ಅಂತಾರೆ ಅಣ್ಣ ಇದು ಅರ್ಥ ಆಗುತ್ತೆ ಅಂತ, ನೆಕ್ಸ್ಟ್ ಜನ್ರೇಷನ್ಗೆ ಅರ್ಥ ಆಗುತ್ತೆ ಬಿಡೋ ಅಂತೀನಿ, ಯಾರೋ ಒಬ್ರಿಗೆ ಅರ್ಥ ಆಗುತ್ತೆ ಅಂತ. ಯಾಕೆಂದರೆ ನಂದು ಯಾವುದೋ ಹಳೆ ಹಾಡು ಸಂಗಾತಿ ನೀನು ದೂರಾದ ಮೇಲೆ, ಅದು ಇವತ್ತು ಹಿಟ್ಟು, ಅವತ್ತು ಅಷ್ಟು ದೊಡ್ಡ ಹಿಟ್ಟಲ್ಲ, ಇವತ್ತು ಎಲ್ಲೋ ಕೇಳ್ತಾರೆ, ಭಾಳಷ್ಟು ಕಡೆ ಕೇಳ್ತಾರೆ, ರೀಲ್ಸ್ ಮಾಡ್ತಾರೆ. ಸೊ ನೋಡಿ, ನಿಮಗೆ ಗೊತ್ತು, ರೀಲ್ಸ್ ಮಾಡೋ ಇದರಲ್ಲಿ ಯಾವುದೋ ಹಳೆ ಹಾಡುಗಳೆಲ್ಲ ಇವತ್ತು ಜೀವಂತ ಎದ್ದು ಬಿಡ್ತವೆ ಅಲ್ವಾ. ಸೊ ಹಾಗೆ ನಾವು ಬರೆಯೋ ಎಷ್ಟೋ ಸಾಲುಗಳು ಯಾವತ್ತೂ ಅದು ಜನರನ್ನು ಇನ್ನೊಂದು ರೀತಿ ಟಚ್ ಮಾಡೇ ಮಾಡುತ್ತೆ. ಸದ್ಯಕ್ಕಂತೂ ದ್ವಾಪರದೇ ಎಲ್ಲ ಕಡೆ ಹವ, ಆದರೂ ಇವಾಗ ನಾವು ಇರೋ ನಿಂತಿರೋ ಜಾಗ ಇದೆ, ಇದು ಸಾಕ್ಷಾತ್ ಶಾರದೆಯ ಜಾಗ. ಇದೆಲ್ಲ ಹೆಂಗೆ ಸರ್ ಈ ಪೋಸ್ಟರ್ಸ್ಗಳನ್ನೆಲ್ಲ ಅಂಟಿಸ್ಬಿಟ್ಟು ಒಂದು ರೌಂಡ್ ನಿಮ್ಮ ಆಫೀಸ್ ಟೂರ್ ಮಾಡಿಬಿಡ್ಬೇಕು ಅನಿಸ್ತಿದೆ ನನಗೆ. ಈ ಕಾನ್ಸೆಪ್ಟ್ ಹೆಂಗೆ ಶುರುವಾಯಿತು? ಇಲ್ಲಿ ಎಲ್ಲ ನಟರಿದ್ದಾರೆ, ಎಲ್ಲ ದಿಗ್ಗಜರ ಒಂದು ದಂಡೆ ಇಲ್ಲಿದೆ, ಹಾಡೋ ಲತಾ ಮಂಗೇಶ್ಕರ್ ಅವರಿಂದ ಹಿಡಿದು ಮೊಹಮ್ಮದ್ ರಫಿ ಅವರಿಂದ ಹಿಡಿದು ಸ್ಪೀಬಿ ಅವರಿಂದ ಹಿಡಿದು ಯೇಸುದಾಸ್ ಅವರು, ಬಾ ಚಿತ್ರಮ್ಮ ಸರ್, ಏನು ಸರ್ ಇದು, ಹೆಂಗೆ ಇದು? ಏನಿಲ್ಲ, ಇದು ಸುಮ್ಮನೆ ಒಂದಷ್ಟು ನನ್ನ ಫೇವ್ರೇಟ್ ಅಥವಾ ಇನ್ಸ್ಪಿರೇಷನ್ ವ್ಯಕ್ತಿಗಳು, ನಿರ್ಮಾಪಕರಾಗಿ ನಮ್ಮ ಪಾರ್ವತಮ್ಮ ಅವರಾಗಲಿ, ಜಯಮ್ಮ ಅವರಾಗಲಿ, ವೀರಸ್ವಾಮಿ ಅವರು, ಕೆ ಸಿ ಎನ್ ಗೌಡರು, ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರಾಘವೇಂದ್ರ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ನಾನು, ರಾಜ್ ಕಪೂರ್ ನಂಗೆ ಭಾಳ ಇಷ್ಟ, ಅಫ್ಕೋರ್ಸ್ ಪುಟ್ಟಣ್ಣಾಜಿ, ಇನ್ನು ಬಾಲಚಂದರ್ ಅವರು, ಸ್ಪಿಲ್ಬರ್ಗ್ ಅವರು, ಹೀಗೆ ಘಂಟಸಾಲಯಿಂದ ಹಿಡಿದು ಎಲ್ಲರೂ ಇದ್ದಾರೆ. ಒಂದಷ್ಟು ಅವತ್ತು ಏನು ತಲೆಯಲ್ಲಿ ಹೊಳಿತೋ ಅದನ್ನು ಹಾಕ್ಕೊಂಡೆ ಅಷ್ಟೇ. ಮತ್ತು ಈ ನಮ್ಮ ಹುಡುಗರು ಯಾರ ಐಡಿಯಾ ಕೊಟ್ಟಿದ್ರು ಸರ್ ಎಲ್ಲ ನಿಮ್ಮ ಹಾಡುಗಳದ್ದು ಹಾಕ್ಬಿಡಿ ಅಂತ. ಆ್ಯಕ್ಚುಲಿ ಈ ಇದು ಮಾಡಿದಾಗ ಇನ್ನೂ ಕೆ ಜಿ ಎಫ್ ಹಾಡು ರಿಲೀಸ್ ಆಗಿರಲಿಲ್ಲ, ಯಾವುದು ಸಲಾಮ್ ರಾಕಿ ಬಾಯಿ. ನಾನು ಕೊನೆಯಲ್ಲಿ ಈ ಹಾಡು ಬರೀ ಅಂತ ಅಂದೆ, ಯಾವುದಿದು ಅಂತ ಕೇಳಿದ್ರು ನಾನು ನಮ್ಮ ಆರ್ಟಿಸ್ಟ್ಗೆ ಬರ್ಸ್ದೆ, ಇದು ಯಾವುದಿದು ಅಂದರು, ನೀನು ಬರೀ ಇದು ನೆಕ್ಸ್ಟ್ ಹಿಟ್ಟಾಗುತ್ತೆ ನೋಡು ಅಂತ ಹೇಳಿದೆ. ಅದು ಕೊನೆಯಲ್ಲಿ ಬರೆದಿದ್ದಾರೆ ನೋಡಿ, ಸಲಾಮ್ ರಾಕಿ ಬಾಯಿ ಇರುತ್ತೆ ಕೊನೆಯಲ್ಲಿ. ಅದು ಇನ್ನು ಸಿನಿಮಾನೇ ರಿಲೀಸ್ ಆಗಿರಲಿಲ್ಲ ಅವಾಗ ಕೆ ಜಿ ಎಫ್ ಆ ಥರ. ಎಲ್ಲ ಹಾಡುಗಳು ಸೂಪರ್ ಡೂಪರ್ ಹಿಟ್ ಸರ್, ನೀವು ಯಾವುದನ್ನು ರಾಗನ ನೆನಪಿಸ್ಕೋಬೇಕು ಅನ್ನಂಗಿಲ್ಲ ನೋಡಿದ್ರೆ ಈ ಯಾವುದೇ ಹಾಡಾಗಲಿ ಸರ್. ಆ್ಯಕ್ಚುಲಿ ನನಗೆ ನೀವೆಲ್ಲ ಎಮೋಷನ್ಸ್ನು ಎಷ್ಟು ಚೆನ್ನಾಗಿ ಕವರ್ ಮಾಡ್ತೀರಾ, ಅದು ಹೆಂಗೆ ದೇವ್ರು ನಿಮ್ಗೆ ಅಂತ ಆಶೀರ್ವಾದ ಮಾಡಿದಾನೋ ನಂಗೆ ಗೊತ್ತಿಲ್ಲ. ಅಂದರೆ ಕೆಲವರಿಗೆ ಬರೀ ಲವ್ ಸಾಂಗ್ಗಳದ್ದು ಇದ್ದರೆ ನೀವು ಪ್ಯಾಥೋ ಸಾಂಗ್ನು ಅಷ್ಟೇ ಚೆನ್ನಾಗಿ ಬರೀತೀರಾ, ಮತ್ತು ತುಂಬ ಮೀನಿಂಗ್ಫುಲ್ ಸಾಂಗು ಮುಕುಂದ ಮುರಾರಿ ಸಾಂಗ್ ಅಂತೂ ನಿಜವಾಗ್ಲೂ ಅಲ್ಟಿಮೇಟ್ ಅದು. ಈಗಂತೂ ಆ ಟೈಮಲ್ಲಿ ಪಿ ಕೆಗೆ ಒಂದು ಬಂದಿತ್ತು, ಆ ಥರ ಟ್ರೆಂಡಿಂಗ್ ಅನ್ನೋದು ಬಂದಿತ್ತು ನಮ್ಮ ಕನ್ನಡದಲ್ಲಿ, ಅದೆಷ್ಟು ಜನ ರೀಲ್ಸ್ ಮಾಡಿದರು ದೇವ್ರಿಗೆ ಗೊತ್ತು. ಸಿಕ್ಕಾಪಟ್ಟೆ ಹಿಟ್ ಆ ಸಾಂಗು, ಯಾಕೆ ಅಂದರೆ ಅದ್ರ ಮೇಲೆ ನನಗೊಬ್ಬರು ಸುಮಾರು ಒಂದು 2 ತಾಸು ಮಾತಾಡಿದ್ರು ಅದೊಂದು ಹಾಡಿನ ಮೇಲೆ. ತುಂಬ ಇದೆ ಆ ಥರದ ಎಕ್ಸ್ಪೀರಿಯೆನ್ಸು. ಇವತ್ತಿಗೂ ಎಷ್ಟೋ ಜನ ದಿನ ಬೆಳಿಗ್ಗೆ ಎದ್ದು ಹಾಕುವ ಹಾಡದು, ಹಾಡು ಹಾಕಿ ಒಂದ್ಸಲ ಕೇಳಿ ಆಮೇಲೆ ಕೆಲಸಕ್ಕೆ ಹೊರಡ್ತಾರೆ, ಆ ಥರದ್ದು ನನಗೆ ಹೇಳಿದ್ದಾರೆ. ಐ ಆಮ್ ಬ್ಲೆಸ್ಡ್ ಆ್ಯಸ್ ಯು ಸೆಡ್ ಅಷ್ಟೇ. ಬಟ್ ನಿಮಗೆ ಶಾರದೆ ಒಲಿದಿದ್ದಾಳೆ, ಇದಿಷ್ಟು ಹಾಡುಗಳನ್ನ ನೋಡಿದ್ರೆ ಈ ಇಷ್ಟು ಹಾಡಿಗೆ ಒಂದು ಎಪಿಸೋಡ್ ಮಾಡ್ಬೇಕು ನಾನು, ಅಷ್ಟು ಚೆನ್ನಾಗಿದೆ. ಅದ್ರ ಹಿಂದೆ ಒಂದೊಂದು ಕತೆಗಳೇ ಇದಾವೆ, ಸೊ ಅವನ್ನೆಲ್ಲ ಕೇಳಕ್ಕೆ ಒಂದಿನ ನಾನು ಬರ್ತೀನಿ. ಈಗ ಸ್ಟುಡಿಯೋ ಅನ್ಸತಿ ತೋರಿಸ್ಬಿಡಿ, ಅದ್ಭುತವಾಗಿದೆ. ಈಗೇನು ಸದ್ಯಕ್ಕೆ ಏನು ಕಂಪೋಸ್ ನಡೀತಿದೆ ಸರ್? ಈಗ ಏನು ನಡೀತಾ ಇದೆ ಅಂದರೆ ಕೆಟ್ಟ ನರಮಂಸ ನರಮಂಸ ಬದುಕೋದು ಹೀಗಲ್ಲ,
ಕಲಿಸೋಕೆ ಯಾರೂ ಇಲ್ಲ. ನರಮನಸ ನರಮನಸ ನಿಂದೇನೂ ನಡೆಯಲ್ಲ, ಅವನಿಷ್ಟದಂಗೆ ಎಲ್ಲ. ಬರಿಗೈಲೆ ಬರೋದು, ಬರಿಗೈಲೆ ಹೋಗೋದು, ಬರಿಗೈಲೆ ಬರೋದು, ಬರಿಗೈಲೆ ಹೋಗೋದು, ತಿಳಿದಾಗ ನೀನೇ ಬುದ್ಧನು. ಕಳಬೇಡ ಕೊಲಬೇಡ ಈ ವಚನ ಮರಿಬೇಡ, ಸುಮ್ ಸುಮ್ಮನೆ ಮೆರಿಬೇಡವೋ. ನರಮನಸ ನರಮನಸ ಬದುಕೋದು ಹೀಗಲ್ಲ, ಕಲಿಸೋಕೆ ಯಾರೂ ಇಲ್ಲ. ಸರ್, ನಾವು ನಿಮ್ಮನ್ನ ಫಾಲೋ ಮಾಡ್ತೀವಿ ಒಂದಷ್ಟು, ಅಲ್ಲೆಲ್ಲ ಕೇಳಿದೀವಿ ನಾವು. ಈಗ ಇದು ಒಂದು ಲೈನ್ ಇದೆಲ್ಲ, ಇದು ಹಾರ್ಟ್ ಟಚಿಂಗ್ ಲೈನು. ಎಲ್ಲ ನರಮನ್ಸ ನರಮನ್ಸ ಸುಮ್ ಸುಮ್ಮನೆ ಮೆರಿಬಾರ್ದು, ಮೆರಿಬಾರ್ದು ಸರ್. ಮೆರೆಸಕ್ ದೇವರಿದ್ದಾನೆ, ಅವ್ನು ಮೆರೆಸ್ತಾನೆ ಅಷ್ಟೇ, ನಾವು ಮೆರಿಬಾರ್ದು. ಎಸ್, ದ್ವಾಪರ ಹಾಡು ಹಿಟ್ ಆಗಿದೆ. ನಿಮ್ಮ ಅಶ್ವವೇಗ ಅಶ್ವವೇಗದಲ್ಲಿ ಬಂದಿದ್ದೀರಿ ಈ ದ್ವಾಪರ ಕೇಳೋಕ್ಕೆ. ಸೊ ಅಶ್ವವೇಗದ ಎಲ್ಲ ವೀಕ್ಷಕರಿಗೆ ಒಳ್ಳೆಯದಾಗಲಿ. ಇನ್ನೇನು ಈ ಸಿನಿಮಾ ಆಗಸ್ಟ್ 15 ಬಿಡುಗಡೆ ಆಗ್ತಿದೆ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ, ಯಾರಿಗೂ ಹೇಳಿಲ್ಲ, ನಾನು ಹೇಳ್ತಾ ಇದ್ದೀನಿ, ದ್ವಾಪರ ಹಾಡಿಗಿಂತ ಅದ್ಭುತವಾದ ಹಾಡು ಇನ್ನೇನು 3-4 ದಿವಸದಲ್ಲಿ ಬಿಡುಗಡೆ ಆಗುತ್ತೆ. ಕೃಷ್ಣ ಪ್ರಣಯ ಸಿಕ್ಕಿದೆ ಇನ್ನೊಂದು ಹಾಡು. ಸುಮಾರು ಇನ್ನೊಂದು 3-4 ದಿನ ಕಾದರೆ ನಮಗೆ ಅದ್ಭುತವಾಗಿರೋ ಇನ್ನೊಂದು ಸಾಂಗ್ ಸಿಕ್ಕತ್ತೆ. ಆ ಸಾಂಗ್ನು ನೋಡೋಣ, ಖುಷಿ ಪಡೋಣ. ಸರ್ದೊಂದು ಪುಟಾಣಿ ಸ್ಟುಡಿಯೋ ಅಂದರು, ನನಗೆ ಇದು ಪುಟಾಣಿ ಅನ್ನಿಸ್ತಾ ಇಲ್ಲ, ತುಂಬ ಅದ್ಭುತ ಅನ್ನಿಸ್ತಾ ಇದೆ. ಯಾಕೆಂದರೆ ಈ ಒಂದು ಇಷ್ಟು ಚಿಕ್ಕ ಕೋಣೆಯಲ್ಲಿ ಇಡೀ ಜಗತ್ತನ್ನೇ ನಾವು ಕಾಣಬಹುದು. ಅಷ್ಟು ಬ್ಯೂಟಿಫುಲ್ಲಾಗಿ ಬರಹಗಳು ಹುಟ್ಟೋದು, ರಾಗಗಳು ಹುಟ್ಟೋದು, ಸಂಯೋಜನೆ ನಡೆಯೋದು ಎಲ್ಲ ಈ ಸ್ಟುಡಿಯೋನಲ್ಲೇ. ಸೊ ನನಗೆ ಸಖತ್ ಖುಷಿ ಆಗ್ತಾ ಇದೆ. ಇಲ್ಲಿ ನಿರ್ಮಾಪಕರ ಫೋಟೋ ಇದೆ. ಎಸ್ ಸರ್, ನನ್ನನ್ನು ಸಿನಿಮಾ ಕರ್ಕೊಂಡ್ಬಂದರು ಕೆವಿ ಜಯರಾಮ್ ಅವರು, ನಿರ್ದೇಶಕ ಕೆವಿ ಜಯರಾಮ್ ಅವರು, ಅದು ಚಿನ್ನಿ ಫಿಲ್ಮ್ಸ್ನ ಜಯಶ್ರೀದೇವಿ ಮೇಡಮ್ ಅವರು. ಸೊ ಇವರು ನನ್ನ ಕರ್ಕೊಂಡು ಬಂದವರು, ಅವರು ನನ್ನನ್ನು ಆರಂಭದಲ್ಲಿ ಬೆಳೆಸಿದವರು ಅಷ್ಟೆ. ಇನ್ನು ಇಡೀ ಇಲ್ಲಿ ತನಕ 24-25 ವರ್ಷಗಳಲ್ಲಿ ನನ್ನನ್ನು ಪೂರ್ತಿ ಬೆಳೆಸಿದ ಎಲ್ಲ ಕನ್ನಡಿಗರು ಮತ್ತು ವಿಶೇಷವಾಗಿ ಚಿತ್ರರಂಗದ ಎಲ್ಲ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು, ಕೊರಿಯೋಗ್ರಾಫರ್ಸ್, ಸಿನಿಮಾಟೋಗ್ರಾಫರ್ಸ್, ಪ್ರೊಡಕ್ಷನ್ನವರು, ಮ್ಯಾನೇಜರ್ಗಳು, ಆಮೇಲೆ ಪೂರ್ತಿ ಲಿಸ್ಟು ನಮ್ಮ ಫೋಟೋಗ್ರಾಫರ್ಸಿಂದ ಹಿಡಿದು ಡಿಸೈನರ್ ತನಕ, ಪೋಸ್ಟರ್ ಅಂಟ್ಸೋನಿಂದ ಹಿಡಿದು ಥಿಯೇಟ್ರ್ ಗೇಟ್ ಕೀಪರ್ ತನಕ ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಅದು ಅಫ್ಕೋರ್ಸ್ ಅವರಿಂದನೇ ಎಲ್ಲ, ಮತ್ತು ಮಾಧ್ಯಮಗಳು ಒಟ್ಟು 7 ಕೋಟಿ ಕನ್ನಡದ ಎಲ್ಲ ಮನಸ್ಸುಗಳು ನಮ್ಮನ್ನು ಆಶೀರ್ವಾದ ಮಾಡಿದೆ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಿ ಅಲ್ಲ, ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಅದ್ಭುತವಾದ ಮಾತುಗಳು. ಮತ್ತು ಅವರು ಮಾತಾಡ್ತಿದ್ರೆ ಅದು ಒಂದು ಬರವಣಿಗೆ ಥರನೇ ಕಾಣಿಸುತ್ತೆ ನಮಗೆ, ಅಷ್ಟು ಚೆನ್ನಾಗಿರುತ್ತೆ. ಎನಿವೇಸ್, ಈಗ ನೀವು ನಾಗೇಂದ್ರ ಪ್ರಸಾದ್ ಅವರ ಒಂದು ಪುಟಾಣಿ ಸ್ಟುಡಿಯೋ ಅಂತಾರೆ, ನಂಗೆ ನಿಜವಾಗ್ಲೂ ಇದು ಪುಟಾಣಿ ಅನ್ನಿಸ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಈ ಸ್ಟುಡಿಯೋನೂ ತೋರಿಸಿದ್ದೀನಿ, ಅವರ ಮಾತುಗಳನ್ನು ಕೇಳಿಸಿದ್ದೀನಿ, ನೋಡಿಸಿದ್ದೀನಿ, ಆ್ಯಂಡ್ ಒಂದಷ್ಟು ಒಂದು ಬ್ಯೂಟಿಫುಲ್ ಸಾಲ್ನ ಕೂಡ ಕೇಳಿಸಿದ್ದೀನಿ ನಾನು ನಿಮಗೆ. ಎನಿವೇಸ್, ಈ ಒಂದು ಪುಟಾಣಿ ಇಂಟರ್ವ್ಯೂ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಐ ಆಮ್ ಗೋಯಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.